ರಾಮಾಯಣ ದರ್ಶನಂ ಮೊದಲನೇ ಅಧ್ಯಾಯ ಕವಿಕೃತ ದರ್ಶನಂ ಭಾಗದ ಎರಡನೇ ಭಾಗ ದಶರಥ ತನ್ನ ರಾಜ್ಯವನ್ನು ಸುಭಿಕ್ಷವಾಗಿ ಆಳ್ತಾ ಇರ್ತಾನೆ ಧರ್ಮದಿಂದ ಜಾತಿ ಅಥವಾ ಯಾವುದೇ ಭೇದ ಇಲ್ಲದೆ ಸ್ಪರ್ಧೆ ಇಲ್ಲದೆ ಆಳ್ತಾ ಇರ್ತಾನೆ ಆ ಇಡೀ ರಾಜ್ಯ ಅತ್ಯಂತ ಸಿರಿವಂತ ರಾಜ್ಯ ಆಗಿರುತ್ತೆ ಆದರೂ ಕೂಡ ರಾಜನಿಗೆ ಏನೋ ಒಂದು ಕೊರತೆ ಆ ಕೊರತೆ ಸ್ಪಷ್ಟವಾಗಿ ಕಾಣದು ಒಮ್ಮೆ ಅವನು ತನ್ನ ಹೂದೋಟದಲ್ಲಿ ಹೋಗ್ತಾ ಇರಬೇಕಾದ್ರೆ ನಡ್ಕೊಂಡು ಹೋಗ್ತಿರ್ತಾನೆ ಯಾವುದೋ ಒಂದು ತಾಯಿ ಪಕ್ಷಿ ಮಗು ಪಕ್ಷಿಗೆ ತನ್ನ ಕೊಕ್ಕಲ್ಲಿ ಊಟ ಕೊಡ್ತಾ ಇರುತ್ತೆ ಅದನ್ನು ನೋಡಿ ತಕ್ಷಣ ನಿಂತ್ಕೊಂಡ್ಬಿಡ್ತಾನೆ ಮಹಾರಾಜ ಅರೆ ನನಗೆ ಆ ಅದೃಷ್ಟ ಇಲ್ಲವಲ್ಲ ಅಂತ ಕೊರಗುತ್ತಾನೆ ಆ ಭಾಗ ಈಗ ಸಿರಿಯನಿತು ಮಿದ್ದಡಂ ಆರಮುಡಿಗೆ ನರೆನ ವೀರ ಬೆಳ್ಳಿಗೆರೆ ಏರ್ದೊಡಂ ದೇವಿ ಕೈಸಲ್ಯಂ ಸಾಧ್ವಿ ಸುಮಿತ್ರೆಯಂ ಚೆಲ್ವು ಮೈವೆತ್ತುದೆನೆ ಮೆರವ ಕೈಕೆಯಂ ಮೂವರಂ ನಲ್ವೆಂಡಿರಿಂ ಕಾಮದಿಂ ಪ್ರೇಮದಿಂ ಮದುವೆ ನಿಂದಿದ್ದೊಡಂ ನಿಡಿದು ಪಾದಿದ್ದೊಡಂ ವಂಶಕರ ಸಂತಾನಮಂ ಕಾಣದ ನೃಪತಿ ತಾನೊರ್ಮೆ ತಿರುಗುತ್ತಿರಲ ಅರಮನೆಯ ಸಿರಿದೋಂಟದೊಳ್ ಮರಿಯ ತೆರೆವಾಗಿಡುತ್ತೆ ತನ್ನ ಕೊಕ್ಕಂ ಕುಟುಕು ಕೊಡುತ್ತಿದ್ದ ತಾಯ್ವಕ್ಕಿಯಂ ಕಂಡು ಕಣ್ಣಟ್ಟು ಕಾಲ್ನಟ್ಟು ನಿಂದನು ಮರಂಬಟ್ಟು ಮಕ್ಕಳಂ ಪಡೆದ ಪಕ್ಕಿಯ ಸಿರಿತನಂ ಚಕ್ರವರ್ತಿಗೆ ತನ್ನ ಬಡತನವನಾಡಿ ಮೂದಲಿಸಿತೆನೆ ಕರುಬಿ ಕುದಿದನ್ ಕೋಸಲೇಶ್ವರನ ವಿಹಂಗಮ ಸುಖಕ್ಕೆ ಕಾತರಿಸಿ ಆ ಪಕ್ಷಿಗಿರೋ ಸುಖ ನನಗಿಲ್ಲವಲ್ಲ ಅಂತ ದುಃಖಪಟ್ಟು ತನ್ನ ಆಸ್ಥಾನಕ್ಕೆ ಬಂದು ಎಲ್ಲರನ್ನೂ ಸೇರಿಸ್ತಾನೆ ಸೇರಿಸಿ ಹೇಳ್ತಾನೆ ನನಗೆ ಯಾವುದೂ ಸುಖ ಸಿಗ್ತಾ ಇಲ್ಲ ಯಾಕೋ ನನಗೇನೋ ಕೊರತೆ ಕಾಣ್ತಾ ಇದೆ ಆ ಪಕ್ಷಿಯ ಮುಂದೆ ನಾನು ಬಡವನಾಗ್ಬಿಟ್ಟೆ ಅದಕ್ಕಿರೋ ಅದೃಷ್ಟ ನನಗಿಲ್ಲವಲ್ಲ ಅಂಥೇಳಿ ಎಲ್ಲರನ್ನೂ ಸೇರಿಸಿ ನನಗೆ ನಿಜಕ್ಕೂ ಕೂಡ ಈ ಸಂತಾನ ಭಾಗ್ಯ ಬರಬೇಕು ಅದಕ್ಕೆ ಏನಾದರೂ ಮಾಡಬೇಕು ನೀವೆಲ್ಲ ಅಂತ ಆ ತನ್ನ ಆಸ್ಥಾನ ಜನರನ್ನ ಕೇಳ್ಕೊಂತಾನೆ ಕರೆಸಿದನು ಕೂಡೆ ಸಚಿವರಂ ಮಂತ್ರಪಾಲ ಸುಮಂತ್ರರಂ ತನ್ನ ಬಾಳ್ಬಯಕೆಯಂ ಪೇಳ್ದ ನಿಂತು ಸೊಗೈಸದು ನನಗಿಂದು ಚೆಲ್ವಾವುದು ಪಗಲಿರುಳು ರವಿಶಶಿಗಳು ದಯಾಸ್ತಮಿಂದ್ರದನುಗಳ್ ಸರ್ವ ಸೌಂದರ್ಯಾಮೃತಮೃತದಂತಿಹುದು ನನಗೆ ನೀರಸಂ ಆಕಾಶದಲ್ಲಿ ಹುಟ್ಟೋ ರವಿ ಆಗಲಿ ಚಂದ್ರ ಆಗಲಿ ಅಥವಾ ಕಾಮನ್ ಬಿಲ್ ಆಗಲಿ ಎಲ್ಲವೂ ಕೂಡ ನನಗೆ ಇವತ್ತು ಸುಂದರವಾಗಿ ಕಾಣ್ತಾ ಇಲ್ಲ ಶವದ ಸಿಂಗಾರದಂದೊಳೆನಗೆ ಮಕ್ಕಳಿಲ್ಲದ ದೊರೆಗೆ ನೃಪ ಸಂಪದಂ ಕುರುಡುನು ಕನ್ನಡಿಗೊಡೆಯನಾದ ಮಾತ್ರದಿಂ ಕಾಣ್ಬನೇ ನನಗೆ ಇಷ್ಟೊಂದೆಲ್ಲ ಐಶ್ವರ್ಯ ಸಿರಿವಂತಿಕೆ ರಾಜ್ಯ ಎಲ್ಲ ಎದುರು ಕೊಡನವೇ ಯಾಕೋ ಕುರುಡನಿಗೆ ಕನ್ನಡಿ ಕೊಟ್ಟಂಗೆ ಆಗ್ಬಿಟ್ಟಿದೆ ನನಗೆ ಇದೆಲ್ಲವನ್ನು ಬಾಳ್ಗೆ ಕಣ್ಣಂತಿರ್ಪ ಕಂದರಂ ಪೊಡೆ ಒಂದು ದೇವ ಹೊಟ್ಟೆಯನುಸಿರೆ ಮೆನಗೆ ಓ ವಂದರಿ ವಂದ್ಯರಿರ ತವಿಸಿ ಮೆನ್ನೆದೆಯಗ್ಗಿಯಂ ಬರಿಸಿ ಸುಗ್ಗಿಯಂ ತವಿಸಿ ಎನ್ನೆದೆಯಗ್ಗಿಯಂ ನನ್ನ ಎದೆಯಲ್ಲಿ ಉರಿತಾರೋ ಬೆಂಕಿಯನ್ನು ಆರಿಸಿ ಸ್ವಲ್ಪ ಸಂತೋಷವನ್ನು ಉಂಟು ಮಾಡಿ ಆ ಸಮಯದಲ್ಲಿ ವಶಿಷ್ಠ ಮಹಾಮುನಿಗಳು ಪುತ್ರಿಕಾಮೇಷ್ಟಿ ಯಾಗ ಮಾಡು ನೀನು ನಿನಗೆ ಮಕ್ಕಳಾಗ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಸಣ್ಣ ಬದಲಾವಣೆ ಬರುತ್ತೆ ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಪುತ್ರಿಕಾಮೇಷ್ಟಿ ಮಾಡುವಂಥ ವಶಿಷ್ಠರು ಹೇಳೋದ್ಮೇಲೆ ಅಲ್ಲಿ ಜಾಬಾಲಿ ಋಷಿವರೇಣ್ಯರನ್ನು ನಮ್ಮ ಕುವೆಂಪು ಅವರು ತರ್ತಾರೆ ಆ ಜಾಬಾಲಿ ಬಂದು ಹೇಳ್ತಾನೆ ದಶರಥ ಪುತ್ರಿಕಾಮೇಷ್ಟಿಯನ್ನೋ ಮಾಡು ಆದರೆ ಹಿಂದೆ ಮಾಡ್ತಾ ಇದ್ದಾಗೆ ಹಿಂಸೆಯ ಯಜ್ಞ ಮಾಡದೆ ಸಾತ್ವಿಕ ಯಜ್ಞ ಅಹಿಂಸೆಯ ಯಜ್ಞ ಮಾಡು ನೀನು ಪ್ರೀತಿಯನ್ನು ಯಾರು ಆರಾಧಿಸ್ತಾರೋ ಅಂಥ ಋಷಿಗಳನ್ನು ಕರೆದು ಜನರಿಗೆ ಬಡವರಿಗೆ ಊಟ ಅಥವಾ ಸೇವೆ ಮಾಡಿ ಅವರನ್ನು ಖುಷಿಪಡಿಸು ಅವರು ಖುಷಿಪಟ್ಟಾಗ ಸ್ವಾಭಾವಿಕವಾಗಿ ನಿನಗೆ ಹುಟ್ಟೋ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ಅವರೆಲ್ಲರ ಆಶೀರ್ವಾದ ಅವರ ಮೇಲಿರುತ್ತೆ ಅಂತ ಆ ಜಾಬಾಲಿ ಹೇಳ್ತಾನೆ ರಘುಕುಲ ವಾರ್ದಿ ಚಂದ್ರಮನೆ ಕುಲ ಪುರೋಹಿತರೊರೆದ ಜನ್ನಮಂ ಕೈಕೊಂಡು ಪಶುಳರನ್ನರ ಪಡೆ ವಿವಿದುದಿಟಂ
ರಘುಕುಲ ವಾದಿ ಚಂದ್ರಮನೆ ಕುಲ ಪುರೋಹಿತರು ಅರೆದ ಜನ್ನಮ್ಮ ಯಜ್ಞವನ್ನು ಕೈಕೊಂಡ್ರೆ ಪಸುಳೆ ರನ್ನರ ಪಡೆಯುವುದು ದಿಟಂ, ರನ್ನದಂತಹ ಮಕ್ಕಳನ್ನ ಪಡೆಯೋದು ಸತ್ಯ ನಿಜ. ಆದರೆ ನೆಲದಲ್ಲಿ ಬಾನಲ್ಲಿ ಕಡಲು ಕಾಡುಗಳಲ್ಲಿ ಪಕ್ಕಿ ಮಿಗ ಪುಲ್ಗಳಲ್ಲಿ ಆರ್ಯರಲಿ ಮೇ ನಾನಾರ್ಯರಲಿ ಕೇಳ್ ವಿಶ್ವಮಂ ಸರ್ವತ್ರ ತುಂಬಿದಂತರ್ಯಾಮಿ ಚೇತನಂ ತಾಂ ಪ್ರೇಮಾತ್ಮವಾಗಿಪ್ಪುದರಿಂದೆ ಹಿಂಸೆಯಿಂ ಪ್ರೇಮ ಮೂರ್ತಿಗಳಾದ ಸಂತಾನ ಮುದಿಸದೈ. ಹಿಂಸೆಯಿಂದ ಯಜ್ಞ ಮಾಡಿದರೆ ಪ್ರೇಮ ಮೂರ್ತಿಗಳ ಸಂತಾನ ಹುಟ್ಟೋಲ್ಲ. ಯಾಕಂದರೆ ಇಡೀ ಪ್ರಪಂಚದಲ್ಲಿ ಆರ್ಯರಾಗಲಿ ಅನಾರ್ಯರಾಗಲಿ ಅಥವಾ ಕಲ್ಲಾಗಲಿ ಮುಳ್ಳಾಗಲಿ ಗಿಡ ಆಗಲಿ ಎಲ್ಲದರಲ್ಲೂ ತುಂಬಿರೋದು ಪ್ರೇಮ. ಅದಕ್ಕೋಸ್ಕರ ಪ್ರೇಮದಿಂದ ಯಜ್ಞ ಮಾಡು. ಪ್ರಜೆಗಳಂ ಬಡವರಂ ಸತ್ಕರಿಸವರ್ಗೆ ಬಗೆ ತಣಿವೋಲ್ ತೃಪ್ತಿಯಂ ದೊರೆಗೊಳ್ಳಿತಕ್ಕೆ ಎಂದಾ ಮಂದಿ ಹರಸಲ್ಕೆ ಆಹಾರ ಕೆಯದೆ ದೇವರಾಶೀರ್ವಾದ ಕೆಣೆಯಾಗಿ ಕೃಪಣ ವಿಧಿಯಂ ಪಿಂಡಿ ತಂದೀವುದೈ ನಿನಗೆ ನೆಲದರಿಕೆಯೊಳ್ಮಕ್ಕಳಂ. ನಿನಗೆ ಅವಾಗ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಜನಮನದ ಶಕ್ತಿ ಮೇನವರ ಭೀಕ್ಷೆಯ ಮಹಾತ್ಮರಂ ನಮ್ಮಿಳೆಗೆ ತಪ್ಪುದೆಳೆ ತರ್ಪುದು ಕಣ. ಜನಮನದ ಶಕ್ತಿ ನಿನ್ಮೇಲಿದ್ದರೆ, ಅವರ ಆಶೀರ್ವಾದ ನಿನ್ಮೇಲಿದ್ದರೆ, ಅವರ ಒಳ್ಳೆಯ ಹಾರೈಕೆ ನಿನ್ಮೇಲಿದ್ದರೆ ಮಹಾತ್ಮರಂ ನಮ್ಮ ಇಳೆಗೆ ತಪ್ಪದೇ ಎಳೆ ತರ್ಪುದು ಕಣ ಅಂತ ಜನಕರಾಜನಿಗೆ ಸರಿ ದಶರಥನಿಗೆ ಹೇಳ್ತಾರೆ. ಆವಾಗ ದಶರಥ ಋಷಿಯೊರೆದ ವೇದ ಮಂ ಕೇಳ್ದು ಪುಲುಕಿತನಾಗಿ ದಶರಥಂ ಭಾಷ್ಪಮಂ ಸೂಸಿ ಕಾಲ್ಗೆರೆಗೆ ಸಾತ್ವಿಕ ಮಖ ವಿಧಾನಮಂ ನಲಿದು ಕೈಕೊಳಲೊಪ್ಪಿ ಬೀಳ್ಕೊಟ್ಟನಾಜ್ಞಾನಿಯಂ. ಆಗ ಅವರ ಹೇಳಿದ್ದ ಮಿಥುನ ಉಡಿಗಳನ್ನು ತಾವು ಸ್ವೀಕರಿಸಿ ನಾನು ಅದೇ ರೀತಿ ಯಜ್ಞ ಮಾಡ್ತೀನಿ ಅಂತ ಅವ್ರನ್ನ ಕಟ್ ಕಳಿಸ್ತಾನೆ. ಮುಂದಿನ ಭಾಗದಲ್ಲಿ ಆ ಯಜ್ಞ ಹೇಗೆ ನಡೆಯುತ್ತೆ ಹಾಗೂ ಏನಾಗುತ್ತೆ ಯಜ್ಞದಲ್ಲಿ ಅನ್ನೋದನ್ನು ನೋಡೋಣ.